ಅವೆಲ್ಲರ ಮುಖದ ಮೇಲೆ ಒಂದು ನಗು ಇರುತ್ತೆ. ಆ ನಗು ನಾನು ಗೊತ್ತಾಗೋಗುತ್ತೆ, ಆಲ್ ಆಫ್ ಅಸ್ ಹ್ಯಾವ್ ಎಂಜಾಯ್ಡ್ ದಿಸ್ ಪ್ರಾಜೆಕ್ಟ್. ಅದರ ಜೊತೆಗೆ ನಾವು ಗೆದ್ದಿದ್ದೀವಿ ಅಂತಲೂ ಒಂದು ಆತ್ಮಸ್ಥೈರ್ಯ ಬರುತ್ತೆ. ಹಾಗಾಗಿ ಇವತ್ತು ಘೋಸ್ಟ್ ಅನ್ನೋ ಸಿನಿಮಾ ಗೆದ್ದಿದೆ, ಎಲ್ಲರೂ ಸಂತೋಷ ಪಡುವ ಕ್ಷಣ ಇದು ಅನ್ನೋದಕ್ಕಾಗಿ ಎಲ್ಲರಿಗೂ ನನ್ನ ಅಭಿನಂದನೆಗಳು. ಒಂದು ಚಿತ್ರ ಚೆನ್ನಾಗಿದೆ ಅನ್ನೋದು ಯಾವಾಗ, ನಾವು ಒಂದು ಪ್ರೇಕ್ಷಕ ನಮ್ಮನ್ನು ಒಪ್ಕೊಂಡ್ಬೇಕು. ಪ್ರೇಕ್ಷಕ ಏನು ಸುಮ್ಮ ಸುಮ್ಮನೆ ಒಪ್ಕೋತಾರೆ ಅಂದರೆ ಅವನದೇನೋ ಕೆಲವು ನಿಲುವುಗಳಿವೆ. ಹೊಸದೇನಿದೆ ಹೇಳಿ ಈ ಸಿನಿಮಾದಲ್ಲಿ, ಎಲ್ಲರೂ ಕತೆ ಹೇಳ್ತಾರೆ, ನಿಂದೇನು ಹೊಸದೇನಿದೆ? ನಂಬರ್ ಒಂದು, ನಿರೂಪಣೆಯಲ್ಲಿ, ನಿರೂಪಣಾ ಶೈಲಿಯಲ್ಲಿ, ಅಭಿವ್ಯಕ್ತಿಯಲ್ಲಿ, ಟೆಕ್ನಿಕಲ್ ಎಲಿಮೆಂಟ್ಸ್ನ ಎಷ್ಟು ಚೆನ್ನಾಗಿ ನಾನು ಬಳಕೆ ಮಾಡಿಕೊಂಡಿದ್ದೀನಿ, ಎಂಥ ತಿರುವುಗಳಿವೆ ಸಿನಿಮಾದಲ್ಲಿ, ಸಿನಿಮಾದ ಒಳನೋಟವನ್ನು, ಒಳನೋಟ ಸಿನಿಮಾದ ಒಳನೋಟ ಅಂತಂದರೆ ನಿರ್ದೇಶಕನ ಕಲ್ಪನೆ, ಅದನ್ನು ಸ್ಕ್ರೀನ್ ಮೇಲೆ ಬರೋಕ್ಕಿಂತ ಮುಂಚೆ ಅವನೇನೋ ಕಲ್ಪನೆ ಮಾಡಿಕೊಂಡಿರ್ತಾನೆ, ಆ ಒಳನೋಟವನ್ನು ಪ್ರೇಕ್ಷಕನಿಗೆ ಹೊರನೋಟವಾಗಿ ತೋರಿಸುವ ಒಂದು ಸಾಮರ್ಥ್ಯ ಇದೆಯಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ಇವೆಲ್ಲವೂ ಕೂಡಿದಾಗ ನಿರ್ದೇಶಕನ ಕಲ್ಪನೆ ಮತ್ತು ಪ್ರೇಕ್ಷಕನ ನಿರೀಕ್ಷೆ ಇವೆರಡೂ ಮೇಳೈಸುತ್ತೆ. ಅವತ್ತಿನ ದಿವಸ ಶುಭ ದಿನ, ಒಂದು ಒಳ್ಳೆಯ ಸಿನಿಮಾ ಹಾಗೆ ಆಗುತ್ತೆ. ಅದು ಘೋಷಣೆ ಆಗಿದೆ. ಅಲ್ಲದೆ ಹೀರೋಯಿನ್ ಇಲ್ಲ, ಹಾಡಿಲ್ಲ, ಬರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನಲ್ಲೇ ಗೆಲ್ತೀನಿ ಅಂತ ಅಂದರೆ ಇವನು ಧೈರ್ಯ ಅಂತಂದ್ರೆ ಗೆದ್ದಿದ್ದಾನೆ. ಇವನ್ನೇ ನಾವು ಹೇಳಿದೆ ಇನ್ನೋವೇಷನ್ ಅಂತ. ಇನ್ನೋವೇಷನ್ ಇನ್ ಸ್ಟೈಲ್, ಇನ್ನೋವೇಷನ್ ಇನ್ ನೆರೇಷನ್, ಇನ್ನೋವೇಷನ್ ಇದೆಲ್ಲವೂ ಇದೆ, ಕರೆಕ್ಟು. ನಾವೇನು ಕಡಿಮೆನಾ? ಅಭಿವ್ಯಕ್ತಿ ಇವೆಲ್ಲದಕ್ಕೂ ಪೂರಕವಾಗಿ ಅಭಿವ್ಯಕ್ತಿ ಕೊಡಬೇಕಲ್ಲ, ಅದಕ್ಕೆ ಈ ಮನುಷ್ಯ ಇದ್ದಾನೆ. ಹಿಂದಿನ ಕಾಲದಲ್ಲಿ ಅಥವಾ ಸಾಮಾನ್ಯ ಸಿನಿಮಾಗಳಲ್ಲಿ ವಾಚ್ಯ ಜಾಸ್ತಿ, ಮಾತು, ಮಾತಿನಲ್ಲೇ ಎಲ್ಲವನ್ನು ಗೆಲ್ಲಬೇಕು, ಇಲ್ಲ ಒಂದು ಫುಲ್ ಆ್ಯಕ್ಷನ್ ಅಂತ. ಈ ಒಂದು ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಒಂದು ಹೊಸ ಪಾತ್ ಕ್ರಿಯೇಟ್ ಮಾಡ್ತಾರೆ. ಇಟ್ ಈಸ್ ಎ ವೆರಿ ಡೆಲಿಬರೇಟ್ ಮೂವ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಅವ್ರು ಹೇಳಿದ್ದಕ್ಕಾಗಿ ಮಾಡಿದಿರು ಅಥವಾ ಇಲ್ಲ ನಾನೇನು ಹೊಸದು ಮಾಡಬೇಕು ಅದಕ್ಕೋಸ್ಕರ ಈ ಥರ ಮಾಡ್ತೀನಿ, ಹೇಗಾಗಿದೆ ನನಗೆ ಗೊತ್ತಿಲ್ಲ. ಓಕೆ, ಆದರೆ ಆಗಿದ್ದಂತೂ ಸತ್ಯ. ಏನಪ್ಪ ಅದು ಅಂತಂದರೆ ಎಲೋಕ್ವೆಂಟ್ ಸೈಲೆನ್ಸ್. ಅರ್ಥಪೂರ್ಣ ಮೌನ ಇದು ಸಾಧಿಸಿದಾಗ 10 ಮಾತುಗಳಲ್ಲಿ ಹೇಳೋದನ್ನು ಒಂದು ಕಣ್ಣಿನ ನೋಟದಲ್ಲಿ ತೋರಿಸೋ ಒಂದು ಅಭಿವ್ಯಕ್ತಿ, ಒಂದು ನಡೆಯಲ್ಲಿ ತೋರಿಸೋ ಅಭಿವ್ಯಕ್ತಿ, ಒಂದು ಆಂಗಿಕ ಚಲನೆಯಲ್ಲಿ ತೋರಿಸೋ ಅಭಿವ್ಯಕ್ತಿ ಇದೆಯಲ್ಲ, ಇದು ನಿಜವಾದ ಸಾತ್ವಿಕ ನಟನೆ. ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಸಿದ್ಧಿಸುವುದಿಲ್ಲ, ಕೆಲವರಿಗೆ ಕೆಲವು ಸಮಯದಲ್ಲಿ ಸಿದ್ಧಿಸಿ, ಯಾಕೆಂದರೆ ಅದಕ್ಕೆ ಒಂದು ಪೂರಕವಾದ ವಾತಾವರಣ ಬೇಕು. ಇಲ್ಲಿ ಅಂತಹ ವಾತಾವರಣವೂ ಸೃಷ್ಟಿಯಾಗಿದೆ, ಅದನ್ನು ಬಹಳ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಶಿವರಾಜ್ ಕುಮಾರ್. ಹಾಗಾಗಿ ಸಾತ್ವಿಕ ನಟನೆಯ ಪ್ರತೀಕವಾಗಿ ನಿಜವಾಗಿಯೂ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಕಲ್ಪನಾ ಶಕ್ತಿಗೆ ಶ್ರೀನಿ ಇದ್ದಾರೆ, ಅದಕ್ಕೆ ನೀ ಏನಾದ್ರೂ ಮಾಡಪ್ಪ ಮಾರಾಯ, ಅದಕ್ಕೆ ಒಂದು ಒಳ್ಳೆ ಚಿತ್ರ ಮಾಡುವ ಅಂತ ಹೇಳಿ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟ ನಮ್ಮ ಪ್ರೊಡ್ಯೂಸರ್ ಸಂದೇಶ್ ಇದ್ದಾರೆ. ನನಗೆ ಒಂದು ಭಾಳ ಇಂಟ್ರೆಸ್ಟಿಂಗ್, ಈ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಕೊಟ್ಟ ದಿವಸ
ಶಿವರಾಜ್ ಕುಮಾರ್ ಗೀತ ಮತ್ತು ನಾವು ಒಂದೇ ಅಕ್ಕಪಕ್ಕ ಕೂತಿದ್ವಿ ಇದರೊಳಗೆ ವಿಧಾನಸೌಧ ಬಂದು ಜೋರು ಮಳೆ ಎಲ್ಲರೂ ನೆನೀತಾ ಇದ್ವಿ ಅಷ್ಟೊತ್ತಾಗಲೇ ಅರ್ಥ ಬರ್ತಾ ಸಿನಿಮಾ ಆಗಿತ್ತು ನನಗೆ ಒಂದು ಸೂಚನೆ ಇತ್ತು ನೀವು ಈ ಸಿನಿಮಾದಲ್ಲಿ ಮಾಡ್ತೀರಿ ಅಂತ ಏನು ಎತ್ತ ಪಾತ್ರ ಏನೇನು ಹೇಳಿರಲಿಲ್ಲ ಸುಮ್ಮನೆ ಕ್ಯಾಶುವಲ್ಲ ಕೇಳಿದೆ ನಾನು ಮುಗೀತಾ ಸಿನಿಮಾ ಅಂತ ನಂಗೆ ನಿಮ್ಮ ಪಾತ್ರ ಬರಬೇಕು ಅಂದರು ನಾನು ಅದೇ ಬರುತ್ತೆ ಹಾಗೆ ಯಾರೋ ಇವರ್ಯಾರು ಅನುಪಮ್ ಖೇರ್ ಬಂದು ಹೋಗಿದ್ದಾರೆ ಅವರು ಬಂದವ್ರನ್ನ ನನಗೇನು ಪಾತ್ರ ಇರೋಲ್ಲ ಇದ್ದವರು ಶೂರಿನಾಥ್ ಇವತ್ತು ಒಂದು ದಿವಸ ನನಗೆ ಕರೆ ಬಂತು ನೀವು ಬರಬೇಕು ಅಂತ ಆವಾಗ ಅಂದ್ಕೊಂಡೆ ನಾನು ಸಂದೇಶ್ ಪ್ರೊಡಕ್ಷನ್ನ ಅದಕ್ಕೇನಂತಾರಪ್ಪ ಆಸ್ಥಾನ ಕಲಾವಿದ ಆಗೋಗಿದ್ದೀನಿ ಅಂತ ಎಲ್ಲವೂ ಅದ್ಭುತವಾದ ಕ್ಷಣಗಳು ಅದಕ್ಕೆ ಒಂದು ಒಳ್ಳೆ ಸಿನಿಮಾ ಆದಾಗ ಎಲ್ಲವೂ ತನಗೆ ತಾನೇ ಗೋಚರವಾಗ್ತಾ ಬರುತ್ತೆ ಅದಕ್ಕೆ ನೂರಾರು ಜನ ಸಾವಿರಾರು ಜನದ ಕೆಲಸಗಳಿರುತ್ತೆ ಹಿನ್ನೆಲೆಯಲ್ಲಿ ಈಗ ಈ ಮನುಷ್ಯ ಇವನು ಇವತ್ತೇ ನೀಟಾಗಿ ನೋಡಿರೋದು ಕಾಸ್ಬರ್ಗ್ ಇಟ್ಕೊಂಡು ಇದನ್ನ ಮಾಡ್ಕೊಂಡೇ ಕೆಟ್ಟ ಕೆಟ್ಟ ಬಟ್ಟೆ ಹಾಕ್ಕೊಂಡು ಇದನ್ನ ಮಾಡ್ಕೊಂಡು ಯಾಕೆ ನಮ್ಮ ಆಧಾರ ಹಾಕೊಂಡು ಯಾರು ಮಿಷನ್ ಮಂಗಲ್ ಸಿನಿಮಾ ಮಾಡಬೇಕಾದ್ರೆ ಆಧಾರ ಅಲ್ಲಿಂದ ಕೂತಿರ್ತಿದ್ರು ಎಲ್ಲ ಮೈಕ್ನಲ್ಲಷ್ಟೇ ಓಕೆ ಇಲ್ಲಿ ಹ್ಯಾಂಡ್ಸ್ ಆನ್ ಮ್ಯಾನ್ ಇಸ್ ದೇರ್ ಇನ್ವಾಲ್ವ್ಮೆಂಟ್ ಅದು ಅವೆಲ್ಲ ಆದಾಗ ಒಂದು ಅದ್ಭುತವಾದ ಚಿತ್ರ ಆಗುತ್ತೆ ಆ ಚಿತ್ರ ಘೋಷಣೆಲ್ಲ ಆಗಿದೆ ಸಂತೋಷ ನಾನು ಇದರಲ್ಲಿ ಭಾಗಿಯಾಗಿದ್ದಕ್ಕೆ ನನಗೆ ದೊಡ್ಡ ಸಂತೋಷ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಎಲ್ಲರಿಗೂ ನಮಸ್ಕಾರ